ಅತಿಥಿ ಗಣ್ಯರೇ, ಅಧ್ಯಾಪಕ ವೃಂದದವರೇ, ನಮ್ಮೆಲ್ಲ ಸಹಪಾಠಿಗಳೇ, ನಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇನ್ನು ನಾನು ಶಿಕ್ಷಣದಲ್ಲಿ ಜಾಗತೀಕರಣ ಎಂಬ ವಿಷಯದ ಕುರಿತು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮೊದಲು ಭಾರತದಲ್ಲಿ ಜಾಗತೀಕರಣ ಆರಂಭವಾದದ್ದು 1991ರಲ್ಲಿ. ಮೊದಲು ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಹೀಗೆ ಹಂತ ಹಂತವಾಗಿ ಶಿಕ್ಷಣದಲ್ಲಿಯೂ ವ್ಯಾಪಿಸಿರುವುದನ್ನು ನಾವು ಕಾಣುತ್ತೇವೆ. ಏನಿದು ಶಿಕ್ಷಣದ ಜಾಗತೀಕರಣ ಎಂದರೆ, ಶಿಕ್ಷಣದ ಜಾಗತೀಕರಣ ಎಂದರೆ ಚಿಂತನೆಗಳು, ವಿಚಾರಗಳು, ಸಂಪನ್ಮೂಲಗಳು, ಬದಲಾವಣೆ, ಆವಿಷ್ಕಾರಗಳು ದೇಶದ ಎಲ್ಲೆಗಳನ್ನು ಮೀರಿ ಪ್ರಸರಿಸುವ ಹಾಗೂ ಹಂಚಿಕೆಯಾಗುವ ಒಂದು ಪ್ರಕ್ರಿಯೆ. ಇದರ ಪ್ರಭಾವ ಇನ್ನು ನಾವು ಹಳ್ಳಿ ಹಳ್ಳಿಗಳಲ್ಲಿಯೂ, ದೇಶ ದೇಶಗಳಲ್ಲಿ, ವಿದೇಶಗಳಲ್ಲಿಯೂ ಕಾಣುತ್ತೇವೆ. ಹಾಗಾದರೆ ಜಾಗತಿಕದ ಪರಿಣಾಮವೇನು? ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯು ಆ ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಅಗತ್ಯಗಳು, ಲಭ್ಯವಿರುವ ಮಾನವ ನೈಸರ್ಗಿಕ ಸಂಪನ್ಮೂಲಗಳು, ಅಭಿವೃದ್ಧಿ ಮೊದಲಾದ ಅಂಶಗಳನ್ನು ಆವರಿಸಿರಬೇಕು. ಆದರೆ ಇದು ನಿಧಾನವಾಗಿ ಕೇವಲ ತಂತ್ರಜ್ಞಾನ, ಕೈಗಾರಿಕೆ, ಶಿಕ್ಷಣ ಎಂದು ನಿಧಾನವಾಗಿ ಪರಿಕಲ್ಪನೆ ಬಂದಿದೆ. ಈ ಹಿಂದೆ ಶಿಕ್ಷಕರು ತಮ್ಮ ಜೀವನ ಬೋಧನೆ, ಅನ್ಯೋನ್ಯತೆ, ಉಡುಗೆ ತೊಡುಗೆ ಮೊದಲಾದವುಗಳಲ್ಲಿ ವಿದ್ಯಾರ್ಥಿಗಳನ್ನು ಪ್ರಭಾವಿಸುತ್ತಿದ್ದರು ಮತ್ತು ಬದಲಾಯಿಸುತ್ತಿದ್ದರು. ಆದರೆ ಈ ಆಧುನಿಕ ಜೀವನದಲ್ಲಿ ಒಬ್ಬ ಆದರ್ಶಕ ಶಿಕ್ಷಕನೆಂಬ ಪರಿಕಲ್ಪನೆ ನಿಧಾನವಾಗಿ ಮಸುಕಾಗುತ್ತಿದೆ. ತಾನೊಬ್ಬ ಶಿಕ್ಷಣ ಸೇವೆ ಮಾಡುವವ ಎನ್ನುವ ಬದಲು ಒಂದು ಉದ್ಯಮವಾಗಿ ಮಾರ್ಪಟ್ಟಾಗಿದೆ. ಸರಿಯಾಗಿ ಪ್ಯಾಂಟು ಬೂಟು ಸೂಟ್ಗಳು ಪ್ರಸಿದ್ಧವಾಗಿದೆ. ಇನ್ನು ಮನೆಯಲ್ಲಿ ಮಕ್ಕಳ ಬಾಯಿಯಲ್ಲಿ ಪ್ರೀತಿ ತುಂಬಿದ ಸಂಬೋಧನೆಗಳಾದ ಅಪ್ಪ, ಅಮ್ಮ ಮೊದಲಾದವು ಮರೆಯಾಗಿ ಅಂಕಲ್, ಆಂಟಿ ಎಂಬ ಪದಗಳು ವಿಜೃಂಭಿಸುತ್ತಿವೆ. ಅಷ್ಟೇ ಅಲ್ಲ, ಅನ್ಯೋನ್ಯತೆ ಕೂಡ ಮನೆಯಲ್ಲಿ ಕಡಿಮೆಯಾಗಿದೆ. ಮುಂದೆ ಜಾಗತೀಕರಣಕ್ಕೆ ಜಗತ್ತಿನ ಶಿಕ್ಷಣ ಜಾಗತಿಕ ಮಾರುಕಟ್ಟೆಯಲ್ಲಿ ಸರಿಸಮಾನವಾಗಿ ಸ್ಪರ್ಧಿಸಲು ಪೂರಕವಾಗುವ ಕೌಶಲ ಮನ್ನಣೆಗಳನ್ನು ಪಡೆಯುತ್ತಿದೆ. ಮುಖ್ಯವಾಗಿ ಜಾಗತೀಕರಣ ಶಿಕ್ಷಣದ ಮೂಲ ಗುರಿಯಲ್ಲೇ ಒಂದು ಪಲ್ಲಟವನ್ನು ತಂದಿದೆ. ಶಿಕ್ಷಣ ಎಂದರೆ ಕೇವಲ ಒಂದು ವೃತ್ತಿಯನ್ನು ಆ ಮೂಲಕ ಜೀವನಕ್ಕೆ ಒದಗಿಸಿಕೊಡುವ ಹಣ ಎಂಬ ಭಾವನೆ ಇಂದು ಸಮಾಜದ್ದು. ಶಿಕ್ಷಣ ತೆರೆದ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ಭಾಗವಹಿಸಲು ವಿದ್ಯಾರ್ಥಿಗಳ ತಯಾರು ಮಾಡುವ ಕಾರ್ಯರಾಗುವ ಆಶಯಗಳಿವೆ. ಶಿಕ್ಷಣ ಇದೊಂದು ಲಾಭ ಗಳಿಸುವ ಉದ್ಯಮವಾಗುತ್ತಿದ್ದು ಇದರಿಂದ ಸಿಗುವ ಲಾಭವೆಷ್ಟು ಎಂಬುದು ಶಿಕ್ಷಣದಲ್ಲಿ ಬಂಡವಾಳ ತೊಡಗಿಸುವವರೆಲ್ಲ ಕಾಳಜಿ. ಈ ಉದ್ಯಮದಲ್ಲಿ ಭಾಗವಹಿಸಲಾಗದವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಬಡಜನರಿಗಾಗಿ ತೆರೆದ ಶಿಕ್ಷಣ ಸಂಸ್ಥೆಗಳು ಇಂದು ಮುಚ್ಚುತ್ತಿದೆ. ಇನ್ನು ನಮ್ಮ ದೇಶದಲ್ಲಿ ಗ್ರಾಹಕ ಸಂಸ್ಕೃತಿ ಚೆನ್ನಾಗಿ ಬೆಳೆದಿದೆ.